ಎಲ್ರಿಗೂ ನಮಸ್ಕಾರ ಈ ಮೂಲಕ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಷಯ ತಿಳಿಸೋದಿದೆ ಅದು ಏನು ಅಂತಂದ್ರೆ UUCMS ಮುಖಾಂತರ NEPA ಅಂದ್ರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಜನರೇಟ್ ಆಗೋದಿಕ್ಕೆ ಒಂದು ಚಿಕ್ಕ ಪ್ರೊಸೀಜರ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳು ತಾವೆಲ್ಲರೂ ಭಯ ಪಟ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಇದು ಕೇವಲ ಒಂದು ನಿಮಿಷದಲ್ಲಿ ಮುಗಿಯುವಂತ ಒಂದು ಪ್ರೊಸೀಜರ್ ಸೋ ಅದರಿಂದ ನಮ್ಮ ಟೆಲಿಗ್ರಾಮ್ ವಾಟ್ಸ್ಆಪ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಷಯ ತಲುಪಿಸಬಹುದಾದ ಕಾಲೇಜಿನ ಎಲ್ಲ ಗ್ರೂಪ್ಗಳಲ್ಲಿ ಈ ವಿಡಿಯೋನ ನಾವು ಶೇರ್ ಮಾಡ್ತಾ ಇದ್ದೇವೆ ಈಗ ಪ್ರೊಸೀಜರ್ ಏನು ಅಂತಂದ್ರೆ ಜೀರೋ ಬ್ಯಾಲೆನ್ಸ್ ಪ್ರೊಸೀಜರ್ ಅಂತ ಇದೆ ನಿಮ್ಮ ಹಾಲ್ ಟಿಕೆಟ್ ಜನರೇಟ್ ಆಗಬೇಕು ಅಂತಂದ್ರೆ ಈ ಜೀರೋ ಬ್ಯಾಲೆನ್ಸ್ ಪ್ರೊಸೀಜರ್ನ ನೀವೆಲ್ಲರೂ ಎಲ್ಲ ವಿದ್ಯಾರ್ಥಿಗಳು ಮಾಡುವಂತ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೀವು ಫಸ್ಟ್ ಸ್ಟೂಡೆಂಟ್ ಪೋರ್ಟಲ್ ಲಾಗಿನ್ ಆಗಿ ಈಗಾಗಲೇ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಲಾಗಿನ್ ಆಗ್ತಿದ್ರಲ್ಲ ಸೇಮ್ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ನಂತರ ಎಕ್ಸಾಮಿನೇಷನ್ ಸೆಕ್ಷನ್ ಅಂತ ಇದೆ ಅಲ್ಲಿ ಮೂರು ಲೈನ್ಗಳು ಬರ್ತದಲ್ಲ ಒಂದು ಒಂದು ಸೈಡಿಗೆ ನಿಮಗೆ ಆ ಮೂರು ಲೈನ್ಗಳ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ನೀವು ಮುಂಚೆ ಕೋರ್ಸ್ ರಿಜಿಸ್ಟ್ರೇಷನ್ಗೆ ಬೇರೆ ಹೋಗ್ತಿದ್ರೆ ಅಕಾಡೆಮಿಕ್ ಅಂತ ಈಗ ಎಕ್ಸಾಮ್ ಸೆಕ್ಷನ್ ಅಲ್ಲಿ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಎಕ್ಸಾಮಿನೇಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಅದರ ಕೆಳಗಡೆ ಫುಲ್ ಸ್ಕ್ರಾಲ್ ಮಾಡ್ತಾ 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 ಬನ್ನಿರಿ ಕೊನೆಗೆ ನೀವು ರಿಸೀಪ್ಟ್ ನಂಬರ್ ಎಂಟ್ರಿ ಮಾಡಿ ಅಂತ ಬರುತ್ತೆ ಆ ರಿಸೀಪ್ಟ್ ನಂಬರ್ ಏನು ರಿಸೀಪ್ಟ್ ನಂಬರ್ ಅಂತಂದರೆ ನೀವು ಎಕ್ಸಾಮ್ ಫೀಸ್ ಪೇ ಮಾಡಿದಂಥ ರಿಸೀಪ್ಟ್ ನಂಬರ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕು ಎಕ್ಸಾಮ್ ಫೀಸ್ ಕಟ್ಟಿರ್ತಾರಲ್ಲ ನೀವು ಅದಕ್ಕೊಂದು ನಂಬರ್ ಬಂದಿರುತ್ತಲ್ಲ ರಿಸೀಪ್ಟ್ ನಂಬರ್ ಬಂದ ಆ ನಂಬರನ್ನು ಅಲ್ಲಿ ಒಂದು ನಿಮಗೆ ಬ್ಲಿಂಕ್ ಒಂದು ಬಾಕ್ಸಲ್ಲಿ ಕರ್ಸರ್ ಬ್ಲಿಂಕ್ ಆಗ್ತಾ ಇರುತ್ತೆ ಆ ಬಾಕ್ಸಲ್ಲಿ ನೀವು ನೀವು ಫೀಸ್ ತುಂಬಿದಂಥ ರಿಸಿಪ್ಟ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಸೇವ್ ಅಥವಾ ಸಬ್ಮಿಟ್ ಬಟನ್ ಬರುತ್ತೆ ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಏನಾಗುತ್ತೆ ಅಂತಂದರೆ ಜೀರೋ ಬ್ಯಾಲೆನ್ಸ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಹಾಲ್ ಟಿಕೆಟ್ ಜನರೇಟ್ ಆಗುತ್ತೆ ಇದು ಒಂದು ಪ್ರೊಸೀಜರ್ ಇದು ಕೆಲವೊಬ್ಬರಿಗೆ ಈ ಪ್ರೊಸೀಜರ್ ಮಾಡುವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ನಿಮ್ಮ ಜೆಂಡರು ಅಥವಾ ನೇಮು ಅಥವಾ ಕ್ಯಾಟಗರಿ ತಪ್ಪಾಗಿದೆ ಅಥವಾ ಕರೆಕ್ಟ್ ಆಗಿಲ್ಲ ಅನ್ನುವಂಥ ಒಂದು ಅಪ್ಲಿಕೇಶನ್ ಎರರ್ ಅನ್ನುವಂಥ ಮೆಸೇಜ್ ಬರುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಆಗೋದಿಲ್ಲ ನೀವು UUCMS ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಕೆಲವೊಂದು ಕರೆಕ್ಷನ್ಸ್ ಆಗಿದ್ದರೆ ಅಥವಾ ನಾವು RUR ಅಲ್ಲಿ ಒಂದು UUCMS ಅಲ್ಲಿ ಒಂದು ಹಾಕಿರ್ತೀವಿ ಅದು ಸ್ವಲ್ಪ ಮರ್ಜ್ ಆಗಿರೋದ್ರಿಂದ ಅಥವಾ ಎರಡು ಮ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆ ಥರ ಸಮಸ್ಯೆಗೆ ಒಳಗಾದಂಥ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ವಿಷಯದ ಮುಖ್ಯಸ್ಥರು ಇರ್ತಾರಲ್ಲ ಆ ಮುಖ್ಯಸ್ಥರ ಹತ್ರ ನಿಮ್ಮ ಸಮಸ್ಯೆ ಏನು ಅದು ಜೆಂಡರಿಗೆ ಸಂಬಂಧಪಟ್ಟದ್ದ ಅಥವಾ ಕ್ಯಾಟಗರಿದ ಎರರ್ ಎಲ್ಲಿ ಬರುತ್ತೆ ಅನ್ನೋದನ್ನು ಅವ್ರ ಹತ್ರ ಲಿಸ್ಟ್ ಕೊಟ್ಟರೆ ಆನಂತರ ಎಲ್ಲ HOD ಗಳಿಂದ ನಾವು ಮಂಡೆ ಅದನ್ನು ಕಲೆಕ್ಟ್ ಮಾಡಿ ಮಂಡೆ ಸೋಮವಾರ ದಿನ ಮಧ್ಯಾಹ್ನದಟ್ಟಿಗೆ ಈ ಇಶ್ಯೂ ಸಾಲ್ವ್ ಆಗಬೇಕು ಯಾಕಂದರೆ 30 ತಾರೀಕು ನಿಮ್ಗೆ ಲಾಸ್ಟ್ ಟ್ಯೂಸ್ಡೇ ಮೇ ಬಿ ಟ್ಯೂಸ್ಡೇ ಲಾಸ್ಟ್ ಡೇಟ್ ನಿಮ್ಮದು ಅದ್ರ ಒಳಗಡೆ ಎಲ್ಲ ವಿದ್ಯಾರ್ಥಿಗಳದ್ದು ಜೀರೋ ಬ್ಯಾಲೆನ್ಸಿಂಗ್ ಪ್ರೊಸೀಜರ್ ಮುಗಿಬೇಕು ಹಾಗಾಗಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಏನಾದರೂ ಅಪ್ಲಿಕೇಶನ್ ಎರರ್ ಅಂತ ಬಂದರೆ ತಕ್ಷಣ ತಮ್ಮ ಮುಖ್ಯಸ್ಥರಿಗೆ ಕಾಲ್ ಮಾಡಿ ನಿಮ್ಮ UUCMS ರಿಜಿಸ್ಟರ್ ನಂಬರು ಡೇಟ್ ಆಫ್ ಬರ್ತು ನಿಮ್ಮ ಫೋನ್ ನಂಬರು ಮತ್ತು ನಿಮಗೇನು ಸಮಸ್ಯೆ ಅಪ್ಲಿಕೇಶನ್ ಎರರಲ್ಲಿ ಏನು ಹೇಳ್ತಾ ಇದೆ ಅದಷ್ಟು ನಿಮ್ಮ ಮುಖ್ಯಸ್ಥರಿಗೆ ವಿಷಯ ತಿಳಿಸಿದರೆ ಆ ವಿಭಾಗದ ಮುಖ್ಯಸ್ಥರೆಲ್ಲರೂ ತಮ್ಮ ವಿಭಾಗದ ಎಷ್ಟು ಮಕ್ಕಳಿಗೆ ಈ ಥರದ ಎರರ್ ಬಂದಿದೆ ಅನ್ನೋದನ್ನು ನನಗೆ ತಲುಪಿಸಿದರೆ ತಕ್ಷಣಕ್ಕೆ ಅದನ್ನು ನಾವು ಸಾಲ್ವ್ ಮಾಡ್ತೇವೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಹೇಳ್ತಾ ಇದ್ದೀನಿ ಜೀರೋ ಬ್ಯಾಲೆನ್ಸಿಂಗ್ ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡೋದು ಅತ್ಯಂತ ಅವಶ್ಯಕ ಮತ್ತು ಇದು ಸ್ಟೂಡೆಂಟ್ ಪೋರ್ಟಲಲ್ಲೇ ಆಗಬೇಕಾಗಿರೋದ್ರಿಂದ ನಾವು ಕಾಲೇಜಿನ ಪ್ರಾಂಶುಪಾಲರಾಗಲಿ ರಿಜಿಸ್ಟರ್ ಲಾಗಿನ್ನಲ್ಲಾಗಲಿ ಅಥವಾ ನನ್ನ ಲಾಗಿನ್ನಲ್ಲಾಗಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಇದು ತಮ್ಮ ಸ್ವಂತ ಲಾಗಿನ್ನಲ್ಲಿ ಮಾಡಿಕೊಂಡ್ರೆ ಸ್ಟೂಡೆಂಟ್ ಲಾಗಿನ್ನಲ್ಲಿ ಮಾಡಿಕೊಂಡ್ರೆ ಮಾತ್ರ ಇದು ಈ ಪ್ರೊಸೀಜರ್ ಕಂಪ್ಲೀಟ್ ಆಗಿ ನಿಮ್ಮ ಹಾಲ್ ಟಿಕೆಟ್ ಜನರೇಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ತಕ್ಷಣ ಇದನ್ನು ಎಲ್ಲರೂ ಈ ಪ್ರೊಸೀಜರ್ ಕಂಪ್ಲೀಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು